ಓಕೆ ನಾವ್ ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವ್ ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ವಿ ತ್ರಿಭುಜಗಳು ರೈಟ್ ಈ ತ್ರಿಭುಜಗಳಲ್ಲಿ ಇದುವರೆಗೂ ಏನೇನನ್ನ ನೋಡಿದಿವಿ ಸಮರೂಪ ತ್ರಿಭುಜ ಅಂತಂದ್ರೆ ಏನು ನೋಡಿದ್ವಿ ಸರ್ವ ಸಮ ತ್ರಿಭುಜಗಳು ಅಂತಂದ್ರೆ ಏನು ನೋಡಿದ್ವಿ ಸರ್ವ ಸಮ ತ್ರಿಭುಜಗಳಿಗೆ ಕಂಡೀಷನ್ಸ್ ಯಾವಿದೆ ಅಂತ ನೋಡಿದ್ವಿ ಆಮೇಲೆ ಸಮರೂಪ ಆಕೃತಿಗಳು ಅಂತಂದ್ರೆ ಏನು ಸಮರೂಪ ಆಕೃತಿಗಳು ಆಗ್ಬೇಕಾದ್ರೆ ಕಂಡೀಷನ್ಸ್ ಏನಿದೆ ಅಂತ ನೋಡಿದ್ವಿ ನಾವು ನಿನ್ನೆ ಹೌದಾ ಓಕೆ ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಪ್ರಮೇಯವನ್ನ ಬಿಡಿಸಿದ್ವಿ ಈ ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮೇಯ ಯಾವುದು ಮೂಲ ಸಮಾನುಪಾತತೆಯ ಪ್ರಮೇಯ ಅದನ್ನ ನ ಪ್ರಮೇಯ ಅಂತಾನೂ ಕರೀತಾರೆ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಓಕೆ ಎರಡು ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ನಮ್ಮ ಪ್ರಮೇಯ ಇದಕ್ಕೆ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತೆಯ ಪ್ರಮೇಯ ಅಂತ ಕರೀತಾರೆ ಹೌದಾ ಹಾಗಾದ್ರೆ ಯಾವ ರೀತಿ ಇದನ್ನ ಸಾಧನೆ ಮಾಡೋದು ಅಂತ ನಾವು ನೋಡಿದ್ವಿ ನೆಕ್ಸ್ಟ್ ನಾವು ನಿನ್ನೆ ಇದನ್ನು ಕೂಡ ಬಿಡಿಸಿದ್ವಿ ಲೆಕ್ಕಗಳನ್ನು ಕೂಡ ಬಿಡಿಸಿದ್ವಿ ನಾವು ಇವತ್ತು ಮದ್ದೆ ಬಿಡಿಸಿದ್ವಿ ನಿನ್ನೆ ನಾವು ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಓಕೆ ಯಾವಾಗ್ ನೋಡಿದ್ವಿ ಕೋನ 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 ನಿರ್ಧಾರಕ ಗುಣ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸೇರಂ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಮೇಯ ಓಕೆ ಕೋನ 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 ಅಂತಂದ್ರೆ ಈ ಪ್ರಮೇಯ ಏನ್ ಹೇಳತ್ತೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಂದರೆ ಕೋನಗಳು ಸಮವಾದ್ರೆ ಅವುಗಳ ಅನುರೂಪ ಬಾಹುಗಳು ಸಮ ಆದ್ದರಿಂದ ಆ ಏನಾಗಿರುತ್ತೆ ಸಮರೂಪಗಳಾಗಿರ್ತದೆ ಅಂತ ಹೇಳತ್ತೆ ಈ ಪ್ರಮೇಯ ಹೌದಲ್ಲ ನಾವು ನಿನ್ನೆ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ ನೆನಪಿದೇನಾ ಎಸ್ ಓಕೆ ನಾನ್ ಯಾವಾಗಾದ್ರೂ ಹೇಳಿಕೆ ಕೇಳಿದ್ರೆ ಹೇಳಿಕೆ ಕರೆಕ್ಟ್ ಆಗಿ ಹೇಳ್ಬೇಕು ಹೇಳಿಕೆ ಮರಿಬೇಡ್ರಿ ಓಕೆ ಇದನ್ನ ನಾವೇನಂತ ಕರಿತೀವಿ ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ ರೈಟ್ ನೆಕ್ಸ್ಟ್ ನಾವೇನ್ ನೋಡಿದ್ವಿ ನಿನ್ನೆ ಪ್ರಮೇಯವನ್ನ ಸಾಧಿಸಿದ್ವಿ ರೈಟ್ ನೆನಪಿದೆನಾ ಓಕೆ ಪ್ರಮೇಯವನ್ನ ಸಾಧಿಸಿದ್ವಿ ನೆಕ್ಸ್ಟ್ ನಾವೇನ್ ನೋಡಿದ್ವಿ ಇನ್ನೊಂದು ಪ್ರಮೇಯವನ್ನ ನೋಡಿದ್ವಿ ಯಾವ್ದಂತಂದ್ರೆ ಒಂದು ತ್ರಿಭುಜದ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಇಲ್ಲಿ ಬಾಹುಗಳು ಸಮಾನುಪಾತದಲ್ಲಿದೆ ಓಕೆ ಹಾಗಾದ್ರೆ ಬಾಹುಗಳು ಸಮ ಸಮಾನುಪಾತದಲ್ಲಿದ್ರೆ ಅವುಗಳ ಅನುರೂಪ ಕೋಲಗಳು ಸಮನಾಗಿರ್ತದೆ ಆದ್ದರಿಂದ ಆ ಎರಡು ಏನಾಗಿರ್ತದೆ ಸಮರೂಪಿಗಳಾಗಿರ್ತದೆ ಹಾಗಾಗಿ ಇದನ್ನ ಏನಂತ ಕರೀತಾರೆ ಬಾಹು 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 ನಿರ್ಧಾರಕ ಗುಣ ಎಸ್ 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 ನಿರ್ಧಾರಕ ಗುಣ ಸೈಡ್ 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 ಎಸ್ ಎ ಎಸ್ ಅಂದ್ರೆ ಸೈಡ್ ಆಂಗಲ್ ಸೈಡ್ ಬಾ ಕೋ ಬಾ ಎಸ್ ಎಸ್ ಅಂದ್ರೆ ಎಸ್ ಅಂದ್ರೆ ಬಾಹು 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 ಸೈಡ್ 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 ಓಕೆ ಇವತ್ ನಾವೇನ್ ಮಾಡೋಣ ಇದಕ್ ಮುಂದು ಮುಂದುವರೆದಂತಹ ಲೆಕ್ಕಗಳು ಯಾವ ಅಂತ ಬಿಡಿಸೋಣ ಓಕೆ ಎಸ್ ಈ ಚಾಪ್ಟರ್ ಅನ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಬರುತ್ತೆ ಓಕೆ ಈಗ ಅಂಕಗಣಿತದಲ್ಲಿ ಹೆಂಗಿರತ್ತೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಬಟ್ ರೇಖಾ ಗಣಿತದಲ್ಲಿ ಹೆಂಗೆ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಬೇಕು ಒಂದು ಡಯಾಗ್ರಾಮ್ ಅನ್ನ ತೆಗಿಯೋದ್ ಹಿಡ್ಕೊಂಡು ಒಂದು ಎರೋ ಮಾರ್ಕ್ ಅನ್ನ ಹಾಕೋದು ಹಿಡ್ಕೊಂಡು ಬರೆಯೋ ಪ್ಯಾಟರ್ನ್ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಕರೆಕ್ಟ್ ಆಗತ್ತೆ ಇಲ್ಲ ಅಂದ್ರೆ ಚಾನ್ಸಸ್ ಇರತ್ತೆ ಓಕೆ ಎಸ್ ಎಸ್ ಕಾವ್ಯಂಡ್ ಲೀಲಾ ಮುಂದ್ ಹೋಗೋಣ ಓಕೆ ನಿಮ್ ಹೆಸರು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ನನ್ಗೆ ನಾನ್ ಹೇಳಿದ್ ಕರೆಕ್ಟ್ ಅಲ್ವಾ ಕಾವ್ಯ ಹೋಗುದಿಲ್ಲ ಇನ್ನೊಬ್ರು ಲೀಲಾ ಅಂತ ಅಂದ್ರೆ ಸತಿ ಮೊಬೈಲ್ ಅಲ್ಲಿ ಹೆಸರು ಬೇರೆ ಇರತ್ತೆ ನಿಮ್ ಹೆಸರು ಬೇರೆ ಇರತ್ತೆ ಎಸ್ ನಿನ್ ಹೆಸರು ಏನಮ್ಮ ಕಾವ್ಯ ಪಿ ಇಬ್ರು ಕಾವ್ಯನೇನಾ ಹಾಗಾದ್ರೆ ಇವತ್ ನಾವು ನೆಕ್ಸ್ಟ್ ಲೆಕ್ಕವನ್ನ ಬಿಡಿಸೋಣ ಯಾವ್ದ್ ಲೆಕ್ಕ ಇದೆ ನೆಕ್ಸ್ಟ್ ನಾವು ನಿನ್ನೆ ಬಿಡಿಸಿದ್ವಿ ಓಕೆ ಎಸ್ ನಾವು ನಿನ್ನೆ ಬಿಡಿಸಿದ್ವಿ ಇದನ್ನ ಚಿತ್ರದಲ್ಲಿ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಆದ್ರೆ ಕೋನ ಒಂದು ಇಸಿ ಕೊಟ್ಟು ಕೋನ ಎರಡು ಆದ್ರೆ ಅಂದ್ರೆ ಇವೆರಡು ಕೋನ ಇಕ್ವಲ್ ಆದ್ರೆ ಇದನ್ನ ಸಾಧಿಸ್ರಿ ಅಂತ ಹೇಳಿದ್ರು ನಾವು ನಿನ್ನೆ ಮಾಡಿದ್ವಿ ಪಿ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪ ತ್ರಿಭುಜ ಟಿ ಕ್ಯೂ ಆರ್ ಅಂತ ಸಾಧಿಸ್ರಿ ಅಂತ ಇತ್ತು ನಾವು ನಿನ್ನೆ ಮಾಡಿದ್ವಿ ಇದನ್ನ ಓಕೆ ಈಗ ನೆಕ್ಸ್ಟ್ ಲೆಕ್ಕ ಮಾಡೋಣ ಏನಂತ ಇದೆ ನೆಕ್ಸ್ಟ್ ಲೆಕ್ಕ ಪಿ ಇಸ್ ಈಕ್ವಲ್ ಟು ಕೋನಾ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಆಗುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು ಓಕೆ ಬಿಂದುಗಳು ಆದರೆ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪ ಆರ್ ಟಿ ಎಸ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಎಸ್ ಏನ್ ಕೊಟ್ಟಿದ್ದಾರೆ ಮುಂಚೆ ಅದನ್ನ ನೋಡೋಣ ಏನ್ ಕೊಟ್ಟಿದ್ದಾರೆ ಪಿ ಇಸ್ ಈಕ್ವಲ್ ಟು ಆರ್ ಟಿ ಎಸ್ ಪಿ ಎಲ್ಲಿದೆ ಇಲ್ಲಿದೆ ಪಿ ಕೋನಕ್ಕೆ ಟಿ ಕೋನ ಸಮ ಇದೆ ಅಂತ ಹೇಳಿದರು ಅವರು ಟಿ ಕೋನ ಎಲ್ಲಿದೆ ಇಲ್ಲಿದೆ ಹಾಗಾಗಿ ಈ ಎರಡು ಕೋನಗಳು ಸಮವಾಗಿವೆ ಅಂತ ಲೆಕ್ಕದಲ್ಲಿ ಹೇಳಿದ್ದಾರೆ ಆಗಿರುವಂತೆ ಎಸ್ ಮತ್ತು ಟಿಗಳು ಪಿ ಕ್ಯೂ ಆರ್ ನ ಪಿ ಆರ್ ಮತ್ತು ಕ್ಯೂ ಆರ್ ಮೇಲಿನ ಎರಡು ಬಿಂದುಗಳು ಅಂದ್ರೆ ಒಂದು ತ್ರಿಭುಜ ಇದೆ ಪಿ ಪಿ ಕ್ಯೂ ಆರ್ ಅಂತ ಒಂದು ತ್ರಿಭುಜ ಇದೆ ಇಲ್ಲಿ ಎಸ್ ಮತ್ತು ಟಿ ಅನ್ನ ನೀವು ಗುರುತಿಸ್ತೀರಾ ಅಂದ್ರೆ ಎಸ್ ಮತ್ತು ಟಿ ಅಂತ ಒಂದು ರೇಖೆಯನ್ನ ಎಳಿತೀರಾ ಇದೇನ್ ಮಾಡತ್ತೆ ಪಿ ಆರ್ ಮತ್ತು ಕ್ಯೂ ಆರ್ ಮೇಲಿನ ಬಿಂದುಗಳು ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಎಸ್ ಏನ್ ಮಾಡತ್ತೆ ಪಿ ಆರ್ ಅನ್ನ ಎಸ್ ಬಿಂದುವಿನಲ್ಲಿ ಛೇದಿಸುತ್ತೆ ಟಿ ಇದು ಕ್ಯೂ ಆರ್ ಅನ್ನ ಟಿ ಬಿಂದುವಿನಲ್ಲಿ ಛೇದಿಸುತ್ತೆ ಓಕೆ ಆದ್ರೆ ನಾವೇನಂತ ಸಾಧಿಸ್ಬೇಕೀಗ ಆರ್ ಪಿ ಕ್ಯೂ ಸಮರೂಪ ಆರ್ ಟಿ ಎಸ್ ಓಕೆ ಯಾಕೆ ಅಂತಂದ್ರೆ ಪಿ ಮತ್ತು ಟಿ ಗಳು ಸಮವಾಗಿದೆ ಹಾಗಾಗಿ ಇದನ್ನ ಬರೆಯುವಾಗ್ಲೂ ಕೂಡ ಹೆಂಗ್ ಬರ್ದಿದ್ದಾರೆ ನೋಡ್ರಿ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪ ತ್ರಿಭುಜ ಆರ್ ಟಿ ಎಸ್ ಅಂದ್ರೆ ಇಲ್ಲಿ ಪಿ ಗೆ ಕೋನ ಟಿ ಸಮ ಇದೆ ಹಾಗಾಗಿ ನೆಕ್ಸ್ಟ್ ಆರ್ ಪಿ ಪಿ ಹಾಗಾಗಿ ಪಿ ಗೆ ಸಮ ಟಿ ಅಂತಂದ್ರೆ ಆರ್ ಟಿ ಎಸ್ ಅಂತ ಬರುತ್ತೆ ಸಾಧಿಸ್ಬೇಕು ಅಂತ ಹೇಳಿದ್ದಾರೆ ಹೆಂಗ್ ಇದನ್ನ ಹೆಂಗ್ ಸಾಧಿಸ್ತೀರಾ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ಆರ್ ಟಿ ಎಸ್ ಗಳಲ್ಲಿ ಇಲ್ಲಿ ನಮಗೆ ಎರಡು ತ್ರಿಭುಜ ಕಾಣಿಸ್ತಾ ಇದೆ ಹೌದಲ್ಲ ಮಕ್ಕಳೇ ಆರ್ ಪಿ ಕ್ಯೂ ಮತ್ತು ಆರ್ ಎಸ್ ಟಿ ಇದು ಒಂದು ತ್ರಿಭುಜ ಇದು ಒಂದು ಕಂಪ್ಲೀಟ್ ಒಂದು ತ್ರಿಭುಜ ಹೌದಾ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಪಿ ಎಸ್ ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಪಿ ಎಸ್ ಯಾಕೆ ಅಂದ್ರೆ ದತ್ತದಲ್ಲಿನೇ ನಮ್ಗೆ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿನೆ ಕೊಟ್ಟಿದ್ದಾರೆ ಟಿ ಮತ್ತು ಪಿ ಗಳು ಸಮವಾಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ನಾವ್ ಹೆಂಗ್ ಬರಿತೀವಿ ಕೋನ ಆರ್ ಟಿ ಎಸ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಪಿ ಎಸ್ ಓಕೆ ಅಂದ್ರೆ ಅರ್ಥ ಏನು ಕೋನ ಟಿ ಗೆ ಕೋನ ಪಿ ಸಮ ಇದೆ ಅಂತ ಅರ್ಥ ಇದನ್ನ ನಾವ್ ಎಲ್ಲಿಂದ ಹೇಳ್ತೀವಿ ದತ್ತದಿಂದ ನಾವು ಹೇಳ್ಬೋದು ಇವೆರಡು ಎರಡು ತ್ರಿಭುಜಗಳನ್ನ ಕನ್ಸಿಡರ್ ಮಾಡಿದಿರ ಯಾವ್ಯಾವು ಒಂದು ಆರ್ ಪಿ ಕ್ಯೂ ಇನ್ನೊಂದು ಆರ್ ಟಿ ಎಸ್ ಈ ಎರಡು ತ್ರಿಭುಜದಲ್ಲಿ ಕಾಮನ್ ಆಗಿರುವಂತಹ ಒಂದು ಶೃಂಗ ಬಿಂದುವನ್ನ ತಗೊಂಡಿದಿರ ಒಂದು ಕೋನವನ್ನ ತಗೊಂಡಿದ್ರ ಯಾವುದು ಆರಿದು ಎರಡೂ ಎರಡು ತ್ರಿಭುಜಗಳಿಗೂ ಕಾಮನ್ ಆಗಿರುವಂತಹ ಒಂದು ಕೋನ ಹೌದಾ ಆರ್ ಪಿ ಕ್ಯೂ ಅಂತ ತಗೊಂಡಾಗ ಕೋನ ಆರ್ ತಗೋತೀರಾ ಆರ್ ಟಿ ಎಸ್ ಅಂತ ತಗೊಂಡಾಗ್ಲೂ ಕೋನ ಆರ್ ಅನ್ನ ತಗೋತೀರಾ ಹಾಗಾಗಿ ಆರ್ ಇಸಿಕೊಲ್ ಟು ಆರ್ ಎರಡು ತ್ರಿಭುಜಕ್ಕೂ ಸಂಬಂಧ ಪಡತ್ತೆ ಇದನ್ನ ಹೆಂಗ್ ಬರೀತೀರಾ ನೀವು ಈ ಎರಡು ಬ ಆರ್ ಇಸಿಕೊಲ್ ಟು ಆರ್ ಅಂತಂದ್ರೆ ಇದು ಉಭಯ ಸಾಮಾನ್ಯ ಉಭಯ ಸಾಮಾನ್ಯ ಇರೋದಕ್ಕೆ ಇದು ಸಮವಾಗಿರತ್ತೆ ಅಂತ ಹೇಳ್ತೇವೆ ಅಂದ್ರೆ ಉಭಯ ಸಾಮಾನ್ಯ ಎರಡಕ್ಕೂ ಸಂಬಂಧಪಟ್ಟಿದೆ ಹಾಗಾಗಿ ಇಲ್ಲಿ ನಮ್ಗೆ ಪಿ ಈಸಿಕೊಲ್ ಟು ಕೋನ ಪಿ ಒಂದು ಸಮ ಇದೆ ಕೋನ ಆರ್ ಈಸಿಕೊಲ್ ಟು ಕೋನ ಆರ್ ಇನ್ನೊಂದು ಕೋನ ಸಮ ಇದೆ ಹಾಗಾಗಿ ಎರಡು ಕೋನಗಳು ಸಮ ಇದ್ದಾಗ ನಾವೇನಂತ ಹೇಳ್ಬಹುದು ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಹೆಂಗಿರುತ್ತೆ ಸಮರೂಪಿಗಳಾಗಿರ್ತದೆ ಹಾಗಾಗಿ ಆರ್ ಪಿ ಕ್ಯೂ ಈಸಿ ಸಮರೂಪ ತ್ರಿಭುಜ ಆರ್ ಪಿ ಎಸ್ ಅಂತ ಹೇಳ್ಬಹುದು ಸಮರೂಪ ಚಿಹ್ನೆ ಯಾವ್ದನ್ನ ಬಳಸ್ತೀರಾ ಇದು ಬಳಸಿದ್ರೆ ಸಮರೂಪ ಇದನ್ನ ಬಳಸಿದ್ರೆ ಸರ್ವಸಮ ಓಕೆ ಅರ್ಥ ಆಯ್ತಾ ಎಸ್ ಈಗ ನೆಕ್ಸ್ಟ್ ಬಿಡ್ಸೋಣ ಸಿಂಪಲ್ ಸಿಂಪಲ್ ಅಹ್ ಈಸಿ ಇರತ್ತೆ ಸ್ವಲ್ಪ ದೊಡ್ಡವನ್ನ ಬಿಡಿಸೋಣ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಇಲ್ಲೊಂದ್ ಚಿತ್ರ ಇದೆ ಓಕೆ ಈ ಚಿತ್ರದಲ್ಲಿ ತ್ರಿಭುಜ ಎ ಬಿ ಇ ಸರ್ವಸಮ್ಮ ತ್ರಿಭುಜ ಎ ಸಿ ಡಿ ಆದರೆ ಎ ಡಿ ತ್ರಿಭುಜ ಎಡಿಇ ಸಮರೂಪ ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅರ್ಥ ಮಾಡ್ಕೊಳ್ರಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಸಿ ಡಿ ಎ ಇ ಅಂದ್ರೆ ಈ ಭಾಗ ಇದೆ ಅಲ್ಲ ಈ ಭಾಗ ಈ ಭಾಗಕ್ಕೆ ಇಲ್ಲಿ ಎರಡು ತ್ರಿಭುಜಗಳನ್ನ ನೋಡ್ತೀರಾ ನೀವು ಓಕೆ ಒಂದೇ ನಿಮಿಷ ಮತ್ತೆ ಅದೇ ಕಲರ್ ಬಂತು ಒಂದೇ ನಿಮಿಷ ಬೇರೆ ಕಲರ್ ತಗೋ ತ್ರಿಭುಜ ಎ ಬಿ ಇ ಅಂದ್ರೆ ಇಲ್ಲಿದೆ ಓಕೆ ಈ ಎರಡು ತ್ರಿ ಇದು ಒಂದು ತ್ರಿಭುಜ ಯಾವುದಕ್ಕೆ ಸರ್ವಸಮ ಇದೆ ಅಂತ ಹೇಳಿದಾರ ಅವರು ತ್ರಿಭುಜ ಎ ಸಿ ಡಿ ಎ ಸಿ ಡಿ ಅಲ್ಲಿದೆ ಎ ಸಿ ಡಿ ಅಂದ್ರೆ ಈ ತ್ರಿಭುಜ ಮತ್ತು ಇ ತ್ರಿಭುಜ ಎರಡು ಸರ್ವ ಸಮ ಅಂತ ಹೇಳಿದ್ದಾರೆ ಹಾಗಾಗಿ ತ್ರಿಭುಜ ಎ ಬಿ ಇ ತ್ರಿಭುಜ ಎ ಸಿ ಡಿ ಆದ್ರೆ ನಾವೇನಂತ ಸಾಧಿಸ್ಬೇಕು ತ್ರಿಭುಜ ಎ ಡಿಇ ಸಮರೂಪ ತ್ರಿಭುಜ ಎ ಬಿ ಸಿ ಅಂದ್ರೆ ಚಿಕ್ಕ ತ್ರಿಭುಜ ಸಮರೂಪ ದೊಡ್ಡ ತ್ರಿಭುಜಕ್ಕೆ ಅಂತ ಅರ್ಥ ಮಾಡ್ಕೊಳ್ರಿ ಅರ್ಥ ಆಯ್ತದಲ್ಲ ನಾನ್ ಹೇಳೋದು ಈಗ ನೋಡ್ರಿ ಅರ್ಥ ಆಯ್ತಾ ಎ ಬಿಇ ಅಂದ್ರೆ ಈ ಎರಡು ತ್ರಿಭುಜಗಳು ಸಮ ಸರ್ವ ಸಮ ಆದ್ರೆ ಈ ಎರಡು ತ್ರಿಭುಜಗಳು ಏನಾಗಿರ್ಬೇಕು ಸಮರೂಪಿಗಳು ಹೆಂಗ್ ಸಾಧಿಸೋದನ್ನ ಈಗ ಒಂದು ದತ್ತ ಅಂತ ಅವರೇ ಕೊಟ್ಟಿದ್ದಾರೆ ಏನಂತ ನಮ್ಗೆ ಏನ್ ಗೊತ್ತಿದೆ ಅದು ದತ್ತ ಹೌದಾ ಎ ಬಿ ಸರ್ವ ಸಮ ತ್ರಿಭುಜ ಎ ಸಿ ಡಿ ಇದನ್ನ ನಾವು ಹೇಳಿಕೆಯಿಂದ ನೋಡ್ತೀವಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ದತ್ತ ಅಂತ ತಗೋತೀರಾ ಈಗ ಎ ಬಿಸ್ ಈಕ್ವಲ್ ಟು ಎ ಸಿ ಎ ಬಿ ಇಸ್ ಈಕ್ವಲ್ ಟು ಒಂದ್ ನಿಮಿಷ ಇದನ್ನ ಡ್ರಬ್ ಮಾಡ್ತೀನಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಯಾಕೆ ಯಾಕಂತಂದ್ರೆ ಇವೆರಡು ಅನುರೂಪ ಬಾಹುಗಳು ಹೌದಾ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇವೆರಡು ಸಮ ಇದೆ ಅದನ್ನ ಇಕ್ವೇಶನ್ ನಂಬರ್ ಒಂದು ಅಂತ ಕರೆಯೋಣ ನೆಕ್ಸ್ಟ್ ಈ ತ್ರಿಭುಜವನ್ನ ನೋಡಿದ್ರೆ ಈ ತ್ರಿಭುಜವನ್ನ ನೋಡಿದ್ರೆ ನೀವು ಎ ಡಿ ಎ ಸಮ ಇದೆ ಎಡಿ ಎ ಸಮ ಇದೆ ಹಾಗಾಗಿ ಎಡಿ ಇಸ್ ಈಕ್ವಲ್ ಟು ಎ ಇ ಅಂತ ಬರಿತೀರಾ ಎಇ ಎ ಬಿಕ್ವಲ್ ಟು ಎ ಸಿ ಹೌದಾ ಇದನ್ನ ಕ್ವಿಶ್ಟ ನಂಬರ್ ಒಂದು ಅಂತ ಕರೆಯೋಣ ಇದನ್ನ ಕ್ವೆಶನ್ ನಂಬರ್ ಎರಡು ಅಂತ ಕರೆಯೋಣ ಯಾಕೆ ಹೆಂಗ್ ಬರದ್ರಿ ಯಾಕಂತಂದ್ರೆ ಸರ್ವಸಮತ್ರಿ ಭುಜದ ಅನುರೂಪ ಬಾಹುಗಳು ಇವೆರಡು ಸರ್ವಸಮತ್ರಿ ಭುಜಗಳಂತ ನಮ್ಗೆ ಗೊತ್ತಿದೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಈ ಸರ್ವಸಮತರಿಭುಜದ ಅನುರೂಪ ಬಾಹುಗಳು ಹೆಂಗಿರುತ್ತೆ ಸಮವಾಗಿರತ್ತೆ ಎ ಬಿ ಗೆ ಎ ಸಿ ಸಮ ಇದೆ ಎ ಡಿ ಎ ಸಮ ಇದೆ ರೈಟ್ ಈಗ ಆಯ್ತು ನೆಕ್ಸ್ಟ್ ಏನ್ ಮಾಡೋಣ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ಗಳಲ್ಲಿ ಇವೆರಡು ತ್ರಿಭುಜ ಇದೆ ಈಗ ಓಕೆ ಈ ಎರಡು ತ್ರಿಭುಷವನ್ನ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗತ್ತೆ ಓಕೆ ಎಡಿಇ ಮತ್ತು ಎ ಬಿ ಸಿ ಗಳಲ್ಲಿ ಇವೆರಡನ್ನು ನೋಡಿದ್ರೆ ಈಗ ಸಮೀಕರಣ ಒಂದು ಮತ್ತು ಎರಡು ಅಂತ ಹಾಕೊಂಡಿದೀವಿ ಯಾಕೆ ಇಕ್ವೇಶನ್ ಒಂದು ಮತ್ತು ಎರಡು ಅಂತ ಹಾಕೊಂಡ್ರೆ ಈಗ ಎರಡನ್ನ ಒಂದರಿಂದ ಭಾಗಿಸಿದಾಗ ಎರಡನೇದೇನಿದೆ ಎಡಿ ಎಡಿ ಡಿವೈಡೆಡ್ ಬೈ ಎ ಬಿಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಎ ಸಿ ಎರಡನ್ನ ಒಂದರಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗತ್ತೆ ಎ ಡಿವೈಡೆಡ್ ಬೈ ಎ ಬಿ ಎಇ ಡಿವೈಡೆಡ್ ಬೈ ಎ ಈಗ ಯೋಚನೆ ಮಾಡ್ರಿ ಎಡಿಇ ಒಂದು ತ್ರಿಭುಜ ಎ ಮತ್ತೊಂದು ತ್ರಿಭುಜ ಈ ಎರಡು ತ್ರಿಭುಜಕ್ಕೂ ಏಕೋನ ಸಾಮಾನ್ಯ ಇದೆ ಹೌದಾ ಏಕೋನ ಸಾಮಾನ್ಯ ಇದೆ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಉಭಯ ಸಾಮಾನ್ಯ ಅಂತ ಕರಿತೀವಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಇದು ಉಭಯ ಸಾಮಾನ್ಯ ಯಾಕಂದ್ರೆ ಎರಡು ತ್ರಿಭುಷಗಳಿಗೂ ಸಂಬಂಧಪಟ್ಟಿದೆ ಅದು ಹೌದಾ ಇದು ಉಭಯ ಸಾಮಾನ್ಯ ಇವೆರಡೂ ಸಮವಾಗಿದೆ ಅಂತ ಅರ್ಥ ಉಭಯ ಸಾಮಾನ್ಯ ಎ ಇಸ್ ಈಕ್ವಲ್ ಟು ಎ ನೆಕ್ಸ್ಟ್ ಈಗ ಇಲ್ಲಿ ಡಿವೈಡೆಡ್ ಬೈ ಎ ಬಿ ಎಡಿ ಅಂತಂದ್ರೆ ಏನು ಇಲ್ಲಿದೆ ಎಡಿ ಡಿವೈಡೆಡ್ ಬೈ ಎ ಬಿ ಎ ಇ ಡಿವೈಡೆಡ್ ಬೈ ಎ ಸಿ ಅಂದ್ರೆ ಈ ಎರಡು ಬಾಹುಗಳು ಸಮಾನುಪಾತದಲ್ಲಿದೆ ಪ್ರಮೇಯ ನೆನಪು ಮಾಡ್ಕೊಳ್ರಿ ಇಲ್ಲಿ ಎಡಿ ಡಿವೈಡೆಡ್ ಬೈ ಎ ಬಿ ಎ ಡಿವೈಡೆಡ್ ಬೈ ಎ ಸಿ ಅಂದ್ರೆ ಈ ಎರಡು ಬಾಹುಗಳು ಸಮಾನಪಾತದಲ್ಲಿದೆ ಮತ್ತು ಒಂದು ಕೋನ ಸಮ ಇದೆ ಅಂದ್ರೆ ಎರಡು ಬಾಹುಗಳು ಸಮವಾಗಿದೆ ಒಂದು ಕೋನ ಸಮವಾಗಿದೆ ಹಾಗಾಗಿ ಎರಡು ಬಾಹುಗಳು ಮತ್ತು ಒಂದು ಕೋನ ಸಮವಾಗಿದ್ದಾಗ ನಾವೇನಂತ ಹೇಳ್ತೀವಿ ಬಾಹು ಬಾಹುಬೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎಡಿ ಇ ಬಿ ತ್ರಿಭುಜ ಬಿ ಸಿ ಎ ಬಿ ಸಿ ಓಕೆ ಅಂದ್ರೆ ಇಲ್ಲಿ ಏನೂ ಇಲ್ಲ ಸಿಂಪಲ್ ಇದೆ ಲೆಕ್ಕ ಏನೂ ಇಲ್ಲ ಎ ಬಿ ಇ ಎಸಿಡಿ ಅಂತ ಅವರೇ ಕೊಟ್ಟಿದ್ದಾರೆ ಅವೆರಡು ಸರ್ವಸಮ ಸರ್ವಸಮ ಅಂದಾಗ ಅನುರೂಪ ಬಾಹುಗಳು ಸಮ ಇರುತ್ತೆ ಓಕೆ ಯಾವ ಎರಡು ಬಾಹುಗಳು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎಡಿ ಇಸ್ ಈಕ್ವಲ್ ಟು ಎ ಇವೆರಡು ಬಾಹುಗಳು ಸಮ ನೆಕ್ಸ್ಟ್ ಏನ್ ಮಾಡ್ತೀರಾ ಎಡಿ ಇ ಮತ್ತು ಎ ಬಿ ಸಿ ತ್ರಿಭುಜ ಅವ್ರು ನಮ್ಗೆ ಅದನ್ನೇ ಸಮರೂಪ ಅಂತ ಸಾಧಸ್ರಿ ಅಂತ ಕೊಟ್ಟಿದ್ದಾರೆ ಈ ಎರಡು ತ್ರಿಭುಜಗಳನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೂಡ ನಮ್ಗೆ ಈ ಎರಡು ಬಾಹುಗಳು ಸಿಗತ್ತೆ ಅದಕ್ಕೆ ಏನಂತ ಕರಿತೀವಿ ಈಕ್ವೇಶನ್ ನಂಬರ್ ಟೂ ಅನ್ನ ಇಕ್ವೇಶನ್ ನಂಬರ್ ಒಂದರಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗತ್ತೆ ಎಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎ ಸಿಗತ್ತೆ ಓಕೆ ಇವೆರಡು ಬಾಹುಗಳು ಸಮಾನುಪಾತದಲ್ಲಿ ಇದೆ ಅನುಪಾತಗಳು ಸಮ ಇದೆ ಎ ಕೋನ ಎ ಇದು ಉಭಯ ಸಾಮಾನ್ಯ ಯಾಕಂದ್ರೆ ಎರಡು ತ್ರಿಭುಜಗಳಿಗೆ ಇದು ಸಂಬಂಧಪಟ್ಟಿದೆ ಓಕೆ ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಎ ಮತ್ತೆ ಈ ಎರಡು ಬಾಹುಗಳು ಸಮ ಇರೋದ್ರಿಂದ ನಾವೇನಂತ ಹೇಳ್ತೀವಿ ತ್ರಿಭುಜ ಎ ಸಮರೂಪ ತ್ರಿಭುಜ ಎ ಬಿ ಸಿ ಓಕೆ ಸಮರೂಪವನ್ನು ಹೆಂಗ್ ಬರೀತೀರ ತ್ರಿಭುಜ ಎ ತ್ರಿಭುಜ ಎ ಬಿ ಸಿ ಯಾವ ಗುಣದ ಪ್ರಕಾರ ಅದು ಇಂಪಾರ್ಟೆಂಟ್ ಹೆಂಗ್ ನೀವ್ ಹೇಳ್ತೀರಾ ಕಾರಣ ಕೊಡಬೇಕು ಪ್ರತಿಯೊಂದಕ್ಕೂ ಕಾರಣ ಕೊಡ್ಬೇಕು ಎಸ್ ಎ ಎಸ್ ನಿರ್ಧಾರಕ ಗುಣದ ಪ್ರಕಾರ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಓಕೆ ನಿರ್ಧಾರಕ ಗುಣದ ಪ್ರಕಾರ ಓಕೆ ನಿಮ್ಗೆ ಈ ಸರ್ತಿ ತ್ರಿಭುಜದ ವಿಸ್ತೀರ್ಣಗಳು ಇಲ್ಲ ಆಮೇಲೆ ಪೈತಾಂಗ್ ಪ್ರಮೇಯ ಇಲ್ಲ ಅರ್ಧಕ್ಕರ್ಧ ಚಾಪ್ಟರ್ ಇಲ್ಲ ನಿಮ್ಗೆ ಬರೀ ಎರಡು ಅಭ್ಯಾಸ ಅಷ್ಟೇ ಇದೆ ಜಾಸ್ತಿನೂ ಇಲ್ಲ ಓಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಹ್ಮ್ ಈಸಿ ಇದೆ ಈಗೇನ್ ಪೋರ್ಷನ್ ಈಸಿ ಇದೆ ಬಟ್ ಪ್ರಾಕ್ಟೀಸ್ ಮಾತ್ರ ಬಹಳ ಮಾಡ್ರಿ ಹ್ಮ್ ಈಗ ನೆಕ್ಸ್ಟ್ ಈ ನೆಕ್ಸ್ಟ್ ಬರುವಂತ ಲೆಕ್ಕನ ಏನ್ ಮಾಡಿದೀವಿ ಅಂತ ಒಂದ್ಸತಿ ಯೋಚನೆ ಮಾಡ್ರಿ ನೀವೇ ನನ್ಗೆ ಹೇಳ್ರಿ ನಾವೇನ್ ಮಾಡಿದೀವಿ ಅಂತ ಓಕೆ ಒಂದೇ ನಿಮಿಷ ತಗೋತೀನಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಆ ಇದೆ ವೃದ್ಧಿಸಿದ ಎಡಿ ಬಾಹುವಿನ ಮೇಲೆ ಇ ಬಿಂದುವಿದೆ ಬಿಇ ಮತ್ತು ಸಿ ಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದ್ದಾರೆ ಅರ್ಥ ಮಾಡ್ಕೊಳ್ರಿ ಎ ಬಿ ಸಿ ಡಿ ಅಂತ ಒಂದು ಸಮಾಂತರ ಚತುರ್ಭುಜ ಇದೆ ಎಲ್ಲಿದೆ ಎ ಬಿ ಸಿ ಡಿ ಇಲ್ಲಿದೆ ಎ ಬಿ ಸಿ ಡಿ ಅಂತ ಒಂದು ಸಮಾಂತರ ಚತುರ್ಭುಜ ಇದೆ ಓಕೆ ಎ ಬಿ ಸಿ ಡಿ ಇಲ್ಲಿ ಏಡಿಯನ್ನ ನಾವೇನ್ ಮಾಡಿದೀವಿ ವೃದ್ಧಿಸಿದೀವಿ ಏಡಿಯನ್ನ ಚತುರ್ಭುಜ ವೃದ್ಧಿಸಿದ ಎಡಿ ಬಾಹುವಿನ ಮೇಲೆ ಈ ಬಿಂದುವಿದೆ ಎಡಿಯನ್ನ ನೀವೇನಾದ್ರೂ ವೃದ್ಧಿಸಿದ್ರೆ ಮೇಲೆ ಹೋದ್ರೆ ಈ ಬಾಹುವಿಗೆ ಈ ಅಂತ ಕರೆಯೋಣ ಇದನ್ನ ಈ ಬಿಂದುವಿದೆ ಮತ್ತು ಬಿಇ ಮತ್ತು ಸಿ ಗಳು ಪರಸ್ಪರ ಬಿಇ ಎಲ್ಲಿದೆ ಈಗ ನೀವೇನಾದ್ರೂ ಇದನ್ನ ಸೇರಿಸಿದ್ರೆ ಬಿಇ ಒಂದೇ ನಿಮಿಷ ಇದು ಉಲ್ಟಾ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಓಕೆ ಇದನ್ನ ನೀವು ವೃದ್ಧಿಸ್ತೀರ ಇದನ್ನ ಇ ಅಂತ ಕರೆಯೋಣ ಇದು ಡಿ ಆಯ್ತು ಈಗ ಇಲ್ಲಿಂದ ಒಂದು ತ್ರಿಭುಜ ಉಂಟಾಗ್ತದೆ ಬಿಇ ಮತ್ತು ಸಿ ಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ಓಕೆ ಬಿ ಡಿ ಮತ್ತು ಸಿ ಸಾರಿ ಬಿಇ ಬಿಇ ಮತ್ತು ಸಿ ಗಳು ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಅಂತ ಸಾಧಿಸಿ ಎ ಬಿಇ ಎಲ್ಲಿದೆ ಎ ಬಿ ಇ ಅಂದ್ರೆ ಈ ತ್ರಿಭುಜ ಸಿ ಎಫ್ ಬಿ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸಮ ಸಮರೂಪ ಅಂತ ಸಾಧಿಸಬೇಕು ಓಕೆ ಏನ್ ಮಾಡೋಣ ಈಗ ನಾವು ಯಾವ ಎರಡು ತ್ರಿಭುಜಗಳನ್ನ ಕನ್ಸಿಡರ್ ಮಾಡೋಣ ಈಗ ತ್ರಿಭುಜ ಎ ಮತ್ತು ಸಿ ಎಫ್ ಬಿ ಗಳಲ್ಲಿ ಅವ್ರು ನಮ್ಗೆ ಅದನ್ನ ಹೇಳಿದ್ದಾರೆ ಸೊ ಅದ್ನೇ ಕನ್ಸಿಡರ್ ಮಾಡೋಣ ಎ ಮತ್ತು ಸಿ ಎಫ್ ಬಿ ಈ ಎರಡು ತ್ರಿಭುಜಗಳನ್ನ ನೀವು ತಗೊಂಡ್ರೆ ಏನೇನ್ ಸಿಕ್ಕ ಏನೇನ್ ನಮ್ಗೆ ಕಾಮನ್ ಸಿಗತ್ತೆ ಅಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಯಾಕೆ ಯಾಕಂತಂದ್ರೆ ಇವು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ನಿಮ್ಗೆ ಸಮಾಂತರ ಚತುರ್ಭುಜದ ಪ್ರಾಪರ್ಟೀಸ್ ಗೊತ್ತಿದ್ರೆ ಸಮಾಂತರ ಚತುರ್ಭುಜದ ಲಕ್ಷಣಗಳು ಗೊತ್ತಿದ್ರೆ ನೀವು ಇದನ್ನ ಬರಿಬಹುದು ಹೆಂಗೆ ಇದು ಒಂದು ಸಮಾಂತರ ಚತುರ್ಭುಜ ಅಂತ ತಿಳ್ಕೊಳ್ರಿ ಸಮಾಂತರ ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳಿರುತ್ತೆ ಹಾಗಾಗಿ ಇದನ್ನ ಚತುರ್ಭುಜ ಅಂತ ಕರೀತಾರೆ ಇಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರತ್ತೆ ಓಕೆ ಅಂದ್ರೆ ಈ ಬಾಹುವಿಗೆ ಈ ಬಾಹು ಸಮ ಇದೆ ಈ ಬಾಹುವಿಗೆ ಈ ಬಾಹು ಸಮ ಇದೆ ಇದು ಒಂದು ಲಕ್ಷಣ ಮತ್ತೊಂದು ಲಕ್ಷಣ ಏನ್ ಹೇಳುತ್ತೆ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಎಲ್ಲಾ ಈಗ ನೀವು ವರ್ಗವನ್ನ ತಗೊಂಡ್ರೆ ನಮ್ಗೆ ಎಲ್ಲಾ ಕೋನ ತೊಂಬತ್ತು ಡಿಗ್ರಿ ಸಿಗತ್ತೆ ಅದು ವರ್ಗ ಆದ್ರೆ ಸಮಾಂತರ ಚತುರ್ಭುಜದಲ್ಲಿ ಹೆಂಗಾಗತ್ತೆ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಇದು ಎಷ್ಟಿರತ್ತೆ ಇದು ಅಷ್ಟೇ ಇರತ್ತೆ ಇದು ಎಷ್ಟಿರತ್ತೆ ಇದು ಅಷ್ಟೇ ಇರತ್ತೆ ಹಾಗಾಗಿ ಇದು ಸಮಾಂತರ ಚತುರ್ಭುಜದ ಲಕ್ಷಣ ಈ ಒಂದು ಸಮಾಂತರ ಚತುರ್ಭುಜವನ್ನ ತೆಗೆದುಕೊಂಡ್ರೆ ಈ ಅಭಿಮುಖ ಕೋನಗಳು ಯಾವ್ಯಾವ ಇದಾವಿಲ್ಲಿ ಬಿ ಎಗೆ ಸಿ ಅಭಿಮುಖ ಕೋನ ಇದೆ ಹಾಗಾಗಿ ನಾವೇನ್ ಬರಿತೀವಿ ಎಗೆ ಸಿ ಎಸ್ ಈಕ್ವಲ್ ಟು ಸಿ ಅಂತ ಬರಿತೀವಿ ಯಾಕಂತಂದ್ರೆ ಸಮಾಂತರ ಚತುರ್ಬುಷದ ಅಭಿಮುಖ ಕೋನಗಳು ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಎ ಇ ಬಿ ಎ ಇ ಬಿಸ್ ಈಕ್ವಲ್ ಟು ಸಿ ಬಿ ಎಫ್ ಎ ಬಿ ಇ ಎ ಬಿ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಅಂದ್ರೆ ಇ ಕೋನ ಬಿ ಕೋನಕ್ಕೆ ಸಮವಾಗಿದೆ ಯಾಕಂತಂದ್ರೆ ಇದು ಝಡ್ ಆಕಾರದಲ್ಲಿ ಬರುತ್ತೆ ಝಡ್ ಆಕಾರದಲ್ಲಿ ಬಂದ್ರೆ ಅದನ್ನ ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ ಹೌದಲ್ಲ ಈಗ ಎ ಸಾರಿ ಈ ಕೋನ ಬಿ ಕೋನಕ್ಕೆ ಸಮವಾಗಿದೆ ಎಲ್ಲಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀರಾ ಎ ಇ ಬಿ ಓಕೆ ಅಂದ್ರೆ ಎ ಇದನ್ನ ತಗೊಂಡ್ರೆ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಆದ್ರೆ ಇದು ಜಡ್ ಆಕಾರದಲ್ಲಿದೆ ಹೌದಾ ಜಡ್ ಆಕಾರದಲ್ಲಿ ಅಂದ್ರೆ ಇ ಕೋನ ಮತ್ತು ಈ ಕೋನ ಇವೆರಡು ಸಮ ಕೋನ ಇ ಮತ್ತು ಬಿ ಗಳು ಸಮ ಇ ಮತ್ತು ಬಿ ಗಳು ಸಮ ಅಂತ ಅಂದ್ರೆ ಅದನ್ನ ಹೆಂಗ್ ಬರೀತೀರಾ ಎ ಇ ಬಿ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಅಂತ ಬರೀತೀರಾ ಯಾಕೆ ಅಂತಂದ್ರೆ ಎ ಬಿ ಸಮಾಂತರ ಬಿ ಸಿ ಎ ಬಿ ಏನಾಗಿದೆ ಬಿ ಸಿ ಗೆ ಸಮಾಂತರ ಇದೆ ಎ ಇದು ಬಿ ಸಿ ಗೆ ಸಮಾಂತರ ಇದೆ ಓಕೆ ನೀವು ಪರ್ಯಾಯ ಕೋನ ಮಾಡ್ಬೇಕಂದ್ರೆ ಇಲ್ಲಿಂದ ಕನ್ಸಿಡರ್ ಮಾಡ್ತಿರಲ್ಲ ಸೊ ಇದನ್ನ ನೋಡಿದ್ರೆ ನಿಮ್ಗೆ ಚಡ್ಡಾಕಾರ ಕಾಣಿಸ್ತದೆ ಅಂದ್ರೆ ಎಇ ಇದು ಬಿ ಸಿ ಗೆ ಸಮಾಂತರ ಇದೆ ಇವೆರಡು ರೇಖೆಗಳು ಸಮಾಂತರ ಇದೆ ಹಾಗಾಗಿ ಇ ಮತ್ತು ಬಿ ಗಳೇನಾಗುತ್ತೆ ಪರ್ಯಾಯ ಕೋನಗಳು ಅದನ್ನ ಅಂತರ್ ಪರ್ಯಾಯ ಕೋನಗಳು ಅಂದ್ರೆ ಒಳ ಒಳಮುಖವಾಗಿದೆಯಲ್ಲ ಅಂತರ್ ಪರ್ಯಾಯ ಕೋನಗಳು ಅಂತ ಕರಿತೀವಿ ಯಾವ್ಯಾವ ಕೋನ ಇಲ್ಲಿ ಇ ಮತ್ತು ಬಿಗಳು ಹಾಗಾಗಿ ಪರ್ಯಾಯ ಕೋನಗಳು ಸಮವಾಗಿರುತ್ತೆ ಇ ಮತ್ತು ಬಿಗಳು ಆಯ್ತು ಇಲ್ಲಿ ಎ ಮತ್ತು ಸಿಗಳು ಸಮ ಯಾಕೆ ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಒಂದು ಒಂದು ಕೋನ ಸಮ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದ್ ಸಮ ಆಗತ್ತೆ ಅಂತರ್ಪರ್ಯಾಯ ಕೋನಗಳು ಸಮ ಅಂತ ತೋರಿಸ್ತೀವಿ ನಾವು ಈ ಎಇಸ್ ಈಕ್ವಲ್ ಟು ಸಿ ಬಿ ಎಫ್ ಆದಾಗ ಎ ಸಮಾಂತರ ಬಿ ಸಿ ಯಾಕೆ ಎ ಇದು ಬಿ ಸಿ ಗೆ ಸಮಾಂತರ ಇದೆ ಹಾಗಾಗಿ ಇದು ಝಡ್ ಆಕಾರದಲ್ಲಿ ಬರುತ್ತೆ ಝಡ್ಡಾಕಾರದಲ್ಲಿ ಬಂದ್ರೆ ಈ ಎರಡು ಕೋನಗಳಿಗೆ ಅಂತರ್ಪರ್ಯಾಯ ಕೋನಗಳು ಅಂತ ಕರಿತೀರಾ ಈ ಅಂತರ್ಪರ್ಯಾಯ ಕೋನಗಳು ಸಮವಾಗಿರುತ್ತೆ ಶೃಂಗಾಭಿಮುಖ ಕೋನಗಳು ಸಮವಾಗಿರತ್ತೆ ಹೌದಾ ನಿಮ್ಗೆ ಗೊತ್ತಿದೆ ಹಾಗಾಗಿ ಇವೆರಡು ಕೋನಗಳು ಸಮ ಆದ್ದರಿಂದ ಇಲ್ಲಿ ಎರಡು ಆಂಗಲ್ ಸಮ ಆಗಿದೆ ಹೌದಾ ಆದ್ದರಿಂದ ನಾವೇನಂತ ಏನಂತ ಎ ಎ ಸಮರೂಪತೆ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಸಮರೂಪ ತ್ರಿಭುಜ ಸಿ ಎಫ್ ಬಿ ಅಂತ ನಾವು ಹೇಳ್ಬೋದು ಹೆಂಗೆ ಇದು ಸಮರೂಪ ಅಂತ ಹೇಳ್ತೀರಾ ಅನ್ನೋದಕ್ಕೆ ಎ ಎ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ಸಮರೂಪ ಅರ್ಥ ಆಯ್ತಾ ಓಕೆ ಈಸಿ ಇದೆ ಅಲ್ಲ ಇದು ಈಗ ನೆಕ್ಸ್ಟ್ ನೋಡೋಣ ಇದೇ ತರಹ ಇಲ್ ನೋಡ್ರಿ ಈಗ ಚಿತ್ರ ಇದೆ ಇಲ್ಲಿ ಈ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಗಳು ಅರ್ಥ ಮಾಡ್ಕೊಳ್ರಿ ಕ್ರಮವಾಗಿ ಬಿ ಮತ್ತು ಎಂ ಗಳಲ್ಲಿ ಲಂಬಕೋನಗಳನ್ನ ಹೊಂದಿರುವ ಲಂಬಕೋನ ತ್ರಿಭುಜಗಳು ಆದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಎಂ ಪಿ ಸಿ ಡಿವೈಡೆಡ್ ಬೈ ಪಿ ಎಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಎಸ್ ಓಕೆ ಹಾಗಾದ್ರೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಫಸ್ಟ್ ಅವ್ರು ಅದನ್ನ ನೋಡ್ಕೊಡ್ರಿ ಎರಡು ತ್ರಿಭುಜ ಯಾವ್ಯಾವ ಎರಡು ತ್ರಿಭುಜ ಎ ಬಿ ಸಿ ಮತ್ತು ಎಂ ಪಿ ಎಲ್ಲಿದೆ ಎ ಬಿ ಸಿ ಎ ಬಿ ಸಿ ಒಂದು ತ್ರಿಭುಜ ಓಕೆ ಇದು ಒಂದು ಲಂಬಕೋನ ತ್ರಿಭುಜ ಬಿ ಬಿಂದುವಿನಲ್ಲಿ ಕೋನ ಲಂಬಕೋನ ಉಂಟಾಗಿದೆ ಎಸ್ ಎಂ ಪಿ ಇನ್ನೊಂದು ತ್ರಿಭುಜ ಈ ಎಂ ಬಿಂದುವಿನಲ್ಲಿ ಲಂಬಕೋನ ಉಂಟಾಗಿದೆ ನೆಕ್ಸ್ಟ್ ಏನ್ ಹೇಳಿದಾರವರು ಅವರು ಬಿ ಮತ್ತು ಎಂ ಬಿಂದುವೆಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳು ಇವೆರಡು ಆದ್ರೆ ನಾವು ಎ ಬಿ ಸಿ ಸಮರೂಪ ತ್ರಿಭುಜ ಎ ಎಂ ಪಿ ಅಂತ ಸಾಧಿಸ್ಬೇಕು ಓಕೆ ಹೆಂಗ್ ಇದನ್ನ ತ್ರಿಭುಜ ಎ ಬಿ ಸಿ ಮತ್ತು ಎಂ ಗಳಲ್ಲಿ ಇವೆರಡನ್ನು ತಗೊಂಡ್ರೆ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಈ ಒಂದು ತ್ರಿಭುಜ ಮತ್ತೆ ಎ ಎಂ ಪಿ ಎ ಬಿ ಸಿ ಈ ಎರಡೂ ತ್ರಿಭುಜಗಳಿಗೆ ಎ ಕೋನ ಕಾಮನ್ ಆಗಿದೆ ಹೌದಾ ಎ ಕೋನ ತ್ರಿಭುಜ ಎ ಬಿ ಸಿಗೂ ಸಂಬಂಧಪಟ್ಟಿದೆ ತ್ರಿಭುಜ ಎ ಎಂ ಪಿಗೂ ಸಂಬಂಧಪಟ್ಟಿದೆ ಹಾಗಾಗಿ ಕೋನ ಎಸಿಕೊಟ್ಟು ಕೋನ ಎ ಅಂತ ಬರಿತೀವಿ ಯಾಕಂತಂದ್ರೆ ಇದು ಉಭಯ ಸಾಮಾನ್ಯ ಎರಡೂ ತ್ರಿಭುಜಕ್ಕೂ ಇದು ಸಂಬಂಧಪಟ್ಟಿದೆ ಹೌದಾ ಹಾಗಾದ್ರೆ ಇವೆರಡು ಸಮ ಓಕೆ ಒಂದು ಕೋನ ಸಮ ಆಯ್ತು ಈಗ ಎಸ್ ಈಕ್ವಲ್ ಟು ಎಂ ಎಷ್ಟಂತ ಕೊಟ್ಟಿದ್ದಾರೆ ನಮ್ಗೆ ನೈಂಟಿ ಡಿಗ್ರಿ ವೆರಿ ಗುಡ್ ಎ ಬಿ ಸಿ ಈಸ್ ಈಕ್ವಲ್ ಟು ಎಂ ಪಿ ಅಂದ್ರೆ ಅರ್ಥ ಏನು ಬಿ ಕೋನ ಎಂ ಕೋನಕ್ಕೆ ಸಮ ಇದೆ ಬಿ ಎಲ್ಲಿದೆ ಇದು ಎಂಗೆ ಸಮ ಇದೆ ಇವೆರಡರ ಅಳತೆ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಅರ್ಥ ಏನು ಕೋನ ಬೀಸಿ ಕೊಟ್ಟು ಕೋನ ಎಂ ಇವೆರಡು ಸಮ ಇದೆ ಎಷ್ಟಕ್ಕೆ ಸಮ ಇದೆ ತೊಂಬತ್ತು ಡಿಗ್ರಿಗೆ ಸಮ ಇದೆ ಅರ್ಥ ಏನು ಇದ್ರದ್ದು ಎರಡು ಕೋನಗಳು ಸಮವಾಗಿದೆ ಹೌದಾ ಹಾಗಾಗಿ ಒಂದು ಕೋನ ಉಭಯ ಸಾಮಾನ್ಯ ಒಂದು ಕೋನ ತೊಂಬತ್ತು ಡಿಗ್ರಿ ಅಂದ್ರೆ ಲಂಬ ಕೋನವನ್ನು ಉಂಟು ಮಾಡುತ್ತದೆ ಈ ಎರಡು ಕೋನಗಳು ಸಮ ಇದ್ದಾಗ ನಾವು ಕೋನ ಕೋನ ಸಮರೂಪತೆಯ ನಿರ್ಧಾರಕ ಕೋಣದ ಪ್ರಕಾರ ಏನಂತ ಹೇಳ್ಬೋದು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಎಂ ಪಿ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇದು ಈಗ ಎರಡು ತ್ರಿಭುಜಗಳು ಸಮರೂಪ ಆದ್ರೆ ಅರ್ಥ ಮಾಡ್ಕೊಟ್ರಿ ಈಗ ಕೋನಗಳು ಸಮ ಆಯ್ತು ಕೋನಗಳು ಸಮ ಅಂದಾಗ ನಾವು ಅದನ್ನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಏನಂತ ಹೇಳ್ತೀವಿ ಈ ಎರಡು ತ್ರಿಭುಜಗಳು ಸಮರೂಪವಾಗಿದೆ ಅಂತ ಹೇಳ್ತೀವಿ ಹಾಗಾದ್ರೆ ಅವು ಸಮರೂಪ ಆದ್ರೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮ ಅನುರೂಪ ಬಾಹುಗಳ ಅನುಪಾತಗಳು ಹೆಂಗಿರತ್ತೆ ಸಮವಾಗಿರತ್ತೆ ಯಾವ ಯಾವ ಅನುರೂಪ ಬಾಹುಗಳಿವೆ ಇಲ್ಲಿ ಸಿ ಎ ಡಿವೈಡೆಡ್ ಬೈ ಪಿ ಎ ಓಕೆ ಸಿ ಎ ಇದು ಪಿ ಎಗೆ ಅನುರೂಪವಾಗಿದೆ ಬಿ ಸಿ ಇದು ಎಂ ಪಿಗೆ ಅನುರೂಪವಾಗಿದೆ ಹೌದಾ ಸಿ ಎ ಅಂದ್ರೆ ಈ ಬಾಹು ಎ ಪಿ ಬಾಹುವಿಗೆ ಅಥವಾ ಪಿ ಎ ಬಾಹುವಿಗೆ ಅನುರೂಪವಾಗಿದೆ ಕೋನಗಳು ಸಮ ಇದ್ದಾಗ ಅನುರೂಪ ಬಾಹುಗಳು ಕೂಡ ಸಮವಾಗಿರುತ್ತೆ ಈಗ ನಮ್ಗೆ ಹಿಂದ ಪ್ರಮೇಯದಲ್ಲಿ ಗೊತ್ತಿದೆ ಹಾಗಾಗಿ ಸಿ ಎ ಡಿವೈಡೆಡ್ ಬೈ ಪಿ ಎಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಅಂತ ಹೇಳ್ತಿ ಓಕೆ ಈಗ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ತ್ರಿಭುಷ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಸಿ ಹಾಗೂ ಮಧ್ಯ ರೇಖೆ ಎಡಿಗಳು ಕ್ರಮವಾಗಿ ತ್ರಿಭುಷ ಪಿ ಕ್ಯೂ ಆರ್ ನ ಬಾಹುಗಳಾದ ಪಿಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿ ಎಂ ನೊಂದಿಗೆ ಸಮಾನುಪಾತದಲ್ಲಿದ್ರೆ ನಾವು ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಎರಡು ತ್ರಿಭುಜ ಇದೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂತ ತ್ರಿಭುಜ ಇದೆ ಆ ಎಬಿಸಿ ತ್ರಿಭುಜದಲ್ಲಿ ಎಡಿಯನ್ನ ಲಂಬವಾಗಿ ಎಳೆದಿದ್ದೀರಾ ಅದನ್ನ ಮಧ್ಯ ರೇಖೆ ಅಂತ ಕರಿತೀವಿ ಹೌದಾ ಎಡಿ ಎಬಿಸಿಯ ಮಧ್ಯ ರೇಖೆ ಪಿ ಎಂ ಇದು ಪಿ ಕ್ಯೂ ಆರ್ ನ ಮಧ್ಯರೇಖೆ ಓಕೆ ಎಡಿಗಳು ಕ್ರಮವಾಗಿ ಪಿ ಕ್ಯೂ ಆರ್ ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ನ ಮಧ್ಯರೇಖೆ ರೇಖೆ ಪಿ ಎಂ ನೊಂದಿಗೆ ಸಮಾನುಪಾತದಲ್ಲಿದ್ರೆ ಓಕೆ ಎಡಿ ಇದು ಪಿ ಎಂ ನೊಂದಿಗೆ ಸಮಾನುಪಾತದಲ್ಲಿದ್ರೆ ಎ ಬಿ ಇದು ಪಿ ಕ್ಯೂ ನೊಂದಿಗೆ ಓಕೆ ಆಮೇಲೆ ಎ ಸಿ ಇದು ಕ್ಯೂ ಆರ್ ಬಿ ಸಿ ಇದು ಕ್ಯೂ ಆರ್ ನೊಂದಿಗೆ ಎಡಿ ಇದು ಪಿ ಎಂ ನೊಂದಿಗೆ ಸಮಾನುಪಾತದಲ್ಲಿದ್ರೆ ಇ ಬಾಹು ಇ ಬಾಹು ಸಮಾನುಪಾತ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಎಡಿ ಡಿವೈಡೆಡ್ ಬೈ ಪಿ ಎಂ ನೊಂದಿಗೆ ಸಮಾನ ಪಾತ್ರದಲ್ಲಿ ಇದ್ರೆ ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಏನ್ ಮಾಡೋಣ ಇವಾಗ ಪ್ರಮೇಯ ಬಿಡಿಸ್ದಂಗ್ ಬಿಡಿಸ್ಬಿಡೋಣ ದತ್ತ ಬರೆಯೋಣ ಫಸ್ಟ್ ದತ್ತ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅದನ್ನು ಬರೀತೀರ ಏನ್ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಓಕೆ ಅವ್ರು ಕೊಟ್ಟಿದ್ದಾರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಯಾಕೆ ಇವೆರಡು ಅನುರೂಪ ಬಾಹುಗಳು ಅವರೇ ಹೇಳಿದ್ದಾರೆ ಇಲ್ಲಿ ಏನಂತ ಲೆಕ್ಕದಲ್ಲಿ ನಮ್ಗೆ ಅನುರೂಪ ಬಾಹುಗಳಾದ ಎ ಬಿ ಪಿ ಕ್ಯೂ ಎ ಬಿ ಸಿ ಕ್ಯೂ ಆರ್ ಹಾಗೂ ಎಡಿ ಪಿ ಎಂ ನೊಂದಿಗೆ ಸಮಾನುಪಾತದಲ್ಲಿದೆ ಅಂತ ನಮ್ ಹೇಳಿಕೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವೇನ್ ಬರಿತೀವಿ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಡಿ ಡಿವೈಡೆಡ್ ಬೈ ಪಿ ಎಂ ಎಡಿ ಅಂದ್ರೆ ಮಧ್ಯ ರೇಖೆ ಇದು ಈ ಪಿ ಎಂ ನೊಂದಿಗೆ ಸಮಾನಪಾತದಲ್ಲಿದೆ ಅಂತ ನಮ್ಮ ಹೇಳಿಕೆಯಲ್ಲಿ ಗೊತ್ತಿದೆ ಹಾಗಾಗಿ ಇದನ್ನ ನಾವು ದತ್ತ ಅಂತ ಕರಿತೀವಿ ಓಕೆ ಈಗ ಸಾಧನೀಯ ಏನಂತ ಮಾಡ್ಬೇಕು ನಾವು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಈ ಎ ಬಿ ಸಿ ಪಿ ಕ್ಯೂ ಆರ್ ಗೆ ಸಮರೂಪ ಇದೆ ಅಂತ ತೋರಿಸ್ಬೇಕು ಈಗ ನಾವೇನ್ ಮಾಡೋಣ ನಮ್ಗೆ ಏನ್ ಗೊತ್ತಿದೆ ಅದನ್ನ ಮೊದ್ಲು ಬರ ಬರ್ಕೊಂಡ್ ಬರ್ ಮದ್ ನಾವ್ ಅದನ್ನ ಬರೆಯೋಣ ಏನ್ ಗೊತ್ತಿದೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಡಿ ಡಿವೈಡೆಡ್ ಬೈ ಪಿ ಎಂ ಗೊತ್ತಿರುವಂತ ಅಂಶ ಈಗ ಎ ಬಿ ಡಿವೈಡೆಡ್ ಬೈ ಪಿ ಬರ್ಕೊಳ್ರಿ ಈ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಇದೆ ಅಲ್ಲ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಬಿ ಸಿ ಅನ್ನ ನೀವೇನ್ ಮಾಡ್ತೀರಾ ಇಲ್ಲಿ ಎರಡು ಸಮಭಾಗಗಳಾಗ್ತವೆ ಹೌದಾ ಇಲ್ಲಿ ಎರಡು ಭಾಗಗಳಾಗ್ತವೆ ಎಡಿ ಏನ್ ಮಾಡತ್ತೆ ಬಿ ಸಿ ಅನ್ನ ಅರ್ಧ ಮಾಡತ್ತೆ ಅರ್ಧ ಮಾಡತ್ತೆ ಹೌದಾ ಹಾಗಾಗಿ ಈ ಬಿಸಿಯನ್ನ ನಾವ್ ಹೆಂಗ್ ಬರ್ಕೊಳೋಣ ಹಾಫ್ ಬಿಸಿ ಸಿ ಡಿವೈಡೆಡ್ ಬೈ ಹಾಫ್ ಕ್ಯೂ ಆರ್ ಅಂತ ಬರ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಪಿ ಎಂ ಏನ್ ಮಾಡತ್ತೆ ಕ್ಯೂ ಆರ್ ಅನ್ನ ಅರ್ಧ ವಿಭಾಗಿಸತ್ತೆ ಎಡಿ ಏನ್ ಮಾಡತ್ತೆ ಬಿಸಿ ಅನ್ನ ಅರ್ಧ ವಿಭಾಗಿಸುತ್ತೆ ಹಾಗಾಗಿ ಈಗ ಬರ್ಕೊಳ್ಳೋವಾಗ ಹೆಂಗ್ ಬರ್ಕೊಳೋಣ ಹಾಫ್ ಬಿಸಿ ಡಿವೈಡೆಡ್ ಬೈ ಹಾಫ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಎಡಿ ಡಿವೈಡೆಡ್ ಬೈ ಪಿ ಎಂ ಅಂತ ಹಂಗೆ ಬರ್ಕೊಳ್ಳೋಣ ಈಗ ಯಾಕೆ ಹಂಗ್ ಬರ್ಕೊಂಡ್ವಿ ಅಂತ ನೋಡ್ರಿ

ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಡಿವೈಡೆಡ್ ಬೈ ಪಿ ಎಂ ಅಂತ ಇದೆ ಈಗ ಹಾಫ್ ಬಿ ಸಿ ಡಿವೈಡೆಡ್ ಬೈ ಹಾಫ್ ಕ್ಯೂ ಆರ್ ಅಂದ್ರೆ ಏನು ಹಾಫ್ ಬಿ ಸಿ ಅಂತಂದ್ರೆ ಬಿ ಡಿ ಇದು ಬಿ ಸಿ ಯ ಅರ್ಧ ಇದೆ ಹೌದಾ ಬಿ ಡಿ ಏನಾಗಿದೆ ಬಿ ಸಿ ಯ ಅರ್ಧ ಇದೆ ಹಾಗಾಗಿ ನಾವು ಇದನ್ನ ಏನಂತ ಬರಿತೀವಿ ಹಾಫ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಬರಿತೀವಿ ಇದು ಕ್ಯೂ ಆರ್ ಕ್ಯೂ ಎಂ ಏನಿದೆ ಕ್ಯೂ ಆರ್ ನ ಅರ್ಧ ಇದೆ ಅರ್ಥ ಮಾಡ್ಕೊಳ್ರಿ ಈ ಪಿ ಎಂ ಏನ್ ಮಾಡತ್ತೆ ಕ್ಯೂ ಎಂ ಮತ್ತು ಎಂ ಆರ್ ಅನ್ನ ಅರ್ಧ ಅರ್ಧ ವಿಭಾಗಿಸತ್ತೆ ಹೌದಾ ಇದು ಎ ಡಿ ಏನ್ ಮಾಡುತ್ತೆ ಬಿ ಡಿ ಮತ್ತು ಸಿ ಡಿ ಅನ್ನ ಅರ್ಧ ಅರ್ಧ ವಿಭಾಗಿಸ್ತತ್ತೆ ಹಾಗಾಗಿ ಹಾಫ್ ಬಿ ಸಿ ಅಂತಂದ್ರೆ ಏನ್ ಬರಿಬಹುದು ಬಿ ಡಿ ಅಂತ ಬರಿಬಹುದು ಯಾಕಂತಂದ್ರೆ ಬಿ ಡಿ ಏನಾಗಿದೆ ಬಿ ಸಿ ಯ ಅರ್ಧ ಇದೆ ಹಾಗಾಗಿ ನಾವು ಬಿ ಸಿ ಹಾಫ್ ಬಿ ಸಿ ಇದ್ದಲ್ಲಿ ಏನ್ ಬರೀತೀವಿ ಬಿ ಡಿ ಅಂತ ಬರೀತೀರ ಹಾಫ್ ಕ್ಯೂ ಆರ್ ಅಂತಂದ್ರೆ ಕ್ಯೂ ಎಂ ಯಾಕಂದ್ರೆ ಕ್ಯೂ ಎಂ ಏನಿದೆ ಕ್ಯೂ ಆರ್ ನ ಅರ್ಧ ಇದೆ ಹಾಗಾಗಿ ಬಿ ಡಿವೈಡೆಡ್ ಬೈ ಕ್ಯೂ ಎಂ ಅಂತ ಬರೀತೀರಾ ಎಡಿ ಡಿವೈಡೆಡ್ ಬೈ ಪಿ ಎಂ ಹಂಗೆ ಬರಿತೀರಾ ಈಗ ಡಿ ಯು ಬಿ ಸಿ ಯ ಮಧ್ಯ ಬಿಂದು ಎಂ ಕ್ಯೂ ಎಂ ಕ್ಯೂ ಆರ್ ನ ಮಧ್ಯ ಬಿಂದು ಹಾಗಾಗಿ ಮಧ್ಯ ಬಿಂದು ಇರೋದ್ರಿಂದ ಅದೇನ್ ಮಾಡುತ್ತೆ ಆ ರೇಖೆಯನ್ನ ಅರ್ಧ ಅರ್ಧ ವಿಭಾಗಿಸುತ್ತೆ ಸಮಭಾಗಗಳಾಗಿ ವಿಭಾಗಿಸುತ್ತೆ ಈಗ ಈ ಮೂರು ಬಾಹುಗಳು ಸಮಾನುಪಾತದಲ್ಲಿ ಇದೆ ಓಕೆ ಈ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಎಲ್ಲಿ ಹೋಯ್ತು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬಿ ಡಿವೈಡೆಡ್ ಬೈ ಕ್ಯೂ ಎಂ ಎಡಿ ಡಿವೈಡೆಡ್ ಬೈ ಪಿ ಎಂ ಅಂದ್ರೆ ಈ ತ್ರಿಭುಜ ಮತ್ತು ಈ ತ್ರಿಭುಜದಲ್ಲಿ ನೋಡಿದ್ರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬಿ ಡಿವೈಡೆಡ್ ಬೈ ಪಿ ಎಂ ಸಾರಿ ಡಿವೈಡೆಡ್ ಬೈ ಕ್ಯೂ ಎಂ ಮತ್ತು ಡಿವೈಡೆಡ್ ಬೈ ಪಿ ಎಂ ಇವು ಮೂರು ಬಾಹುಗಳು ಸಮವಾಗಿದೆ ಸಮಾನುಪಾತದಲ್ಲಿ ಇದೆ ಮೂರು ಬಾಹುಗಳು ಸಮಾನುಪಾತದಲ್ಲಿ ಇದ್ರೆ ಅದು ಸಮರೂಪ ತ್ರಿಭುಜ ಆಗಿರುತ್ತೆ ಯಾಕಂತಂದ್ರೆ ಎಸ್ 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಹೆಂಗಿರುತ್ತೆ ಸಮರೂಪಿಗಳಾಗಿರುತ್ತವೆ ಓಕೆ ಎಸ್ ಈಗ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ ಟು ತ್ರಿಭುಜ ಪಿ ಕ್ಯೂ ಆರ್ ನೋಡೋಣ ಈಗಾಗ್ಲೇ ನಾವ್ ಏನ್ ಮಾಡಿದ್ವಿ ಇಷ್ಟೇ ನೋಡಿದ್ವಿ ಹೌದಾ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಎ ಬಿ ಪಿ ಕ್ಯೂ ಬಿ ಡಿ ಕ್ಯೂ ಎಂ ಎಡಿ ಪಿ ಎಂ ಇಷ್ಟೇ ನೋಡಿದ್ವಿ ಈಗ ನಾವು ಪೂರ್ತಿ ತ್ರಿಭುಜ ತಗೊಳ್ಳೋಣ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ ಟು ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ಬಿ ಏನಾಗಿದೆ ಕ್ಯೂ ಗೆ ಸಮ ಇದೆ ಕೋನ ಬಿ ಇಸ್ ಈಕ್ವಲ್ ಟು ಕ್ಯೂ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಎ ಕೋನ ಪಿ ಕೋನಕ್ಕೆ ಸಮವಾಗಿದೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಓಕೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಯಾಕಂದ್ರೆ ನೀವು ಮೊದ್ಲೇ ಹೇಳಿಕೆಯಲ್ಲಿನೇ ಹೇಳಿದಿರ ಹೌದಾ ಅಲ್ಲೇ ಹೇಳಿಕೆಯಲ್ಲಿ ಗೊತ್ತಾಗತ್ತೆ ನಮ್ಗೆ ಎ ಬಿ ಇದಕ್ಕೆ ಅನುರೂಪ ಬಾಹು ಯಾವುದು ಪಿ ಕ್ಯೂ ಇವೆರಡು ಬಾಹುಗಳ ಸಮ ಇದೆ ಪಿಸಿ ಬಿಸಿಗೆ ಅನುರೂಪ ಬಾಹು ಕ್ಯೂ ಆರ್ ಈ ಎರಡು ಬಾಹುಗಳ ಸಮ ಇದೆ ಅದನ್ನ ಹೆಂಗ್ ಬರೀತೀರಾ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಬರೀತೀರಾ ಈಗ ಅರ್ಥ ಮಾಡ್ಕೊಳ್ರಿ ಕೋನ ಬಿ ಇದು ಕೋನ ಕ್ಯೂಗೆ ಗೆ ಸಮ ಇದೆ ಅಂದ್ರೆ ಒಂದು ಕೋನ ಸಮ ಇದೆ ಮತ್ತು ಎರಡು ಬಾಹುಗಳು ಸಮ ಇದೆ ಇಲ್ಲಿ ಎರಡು ಅನುರೂಪ ಬಾಹುಗಳು ಸಮ ಒಂದು ಕೋನ ಸಮ ಹಾಗಾಗಿ ಇಲ್ಲಿ ಕೋನ ಬಾಹು ಕೋನ ಬಾಹು ಅಂದ್ರೆ ಎಸ್ ಎಸ್ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಯಾವ ತ್ರಿಭುಜಗಳನ್ನ ತಗೊಂಡಿದ್ದೀವಿ ನಾವೀಗ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳನ್ನ ಕನ್ಸಿಡರ್ ಮಾಡಿದೀವಿ ಈ ಎರಡು ತ್ರಿಭುಜದಲ್ಲಿ ಬಿ ಇಸ್ ಈಕ್ವಲ್ ಟು ಕ್ಯೂ ಇದೆ ಎ ಬಿ ಡಿವೈಡೆಡ್ ಬೈ ಪಿಕ್ಯೂ ಇದೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇದೆ ಹಾಗಾಗಿ ಎಸ್ ಎಸ್ ನಿರ್ಧಾರಕ ಗುಣದ ಪ್ರಕಾರ ಓಕೆ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪವಾಗಿದೆ ಪ್ರಕಾರ Iu tribuja A B C sama rupa tribuja P Q R. Oke. Oke, okay, okay. okay. artinya itu? ಈಗ ತ್ರಿಭುಜ ಎ ಬಿ ಸಿ ಇಲ್ಲಿ ಸ್ವಲ್ಪ ಕರೆಂಟ್ ಹೋಗಿದೆ ಒಂದ್ ಇನ್ ಒಂದ್ ಅಥವಾ ಎರಡ್ ಲೆಕ್ಕ ಅಷ್ಟೇ ಆಗತ್ತೆ ಹಾ ಓಕೆ ತ್ರಿಭುಜ ಎ ಬಿ ಸಿ ಎಡಿ ಸಿ ಕೊಟ್ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಒಂದೇ ನಿಮಿಷ ಡಿ ಯು ಬಿಸಿ ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ ಅಂದ್ರೆ ಬಿ ಏನಾಗಿದೆ ಬಿ ಸಿ ಯ ಮೇಲಿನ ಒಂದು ಬಿಂದುವಾಗಿದೆ ಆದ್ರೆ ಏನಂತ ಸಾಧಿಸಬೇಕು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಈಗ ಅವ್ರು ಫಸ್ಟ್ ಏನ್ ಕೊಟ್ಟಿದ್ದಾರೆ ನಮ್ಗೆ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿ ಗಳಲ್ಲಿ ತ್ರಿಭುಜ ಎಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿ ಗಳಲ್ಲಿ ಅಂದ್ರೆ ಅರ್ಥ ಏನು ಇಲ್ಲಿ ಕೋನ ಡಿ ಇದು ಎ ಕೋನಕ್ಕೆ ಸಮ ಇದೆ ಕೋನ ಬಿ ಇದು ಎ ಕೋನಕ್ಕೆ ಸಮವಾಗಿದೆ ಹಾಗಾಗಿ ಬರ್ಕೋತಿರಾ ಅದನ್ನ ನೀವು ದತ್ತ ಅಂತಾನೆ ಕೊಟ್ಟಿದ್ದಾರೆ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿ ಗಳಲ್ಲಿ ಕೋನ ಎ ಡಿ ಸಿಲ್ಟು ಕೋನ ಬಿ ಎ ಸಿ ಯಾಕೆ ಅಂದ್ರೆ ಇದು ದತ್ತದಲ್ಲಿ ಹೇಳಿದ್ದಾರೆ ನಮ್ಗೆ ಇವೆರಡು ಬ ಕೋನಗಳು ಸಮ ಅಂತ ಓಕೆ ಈಗ ನೀವು ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಎ ಸಿ ಮತ್ತು ತ್ರಿಭುಜ ಬಿ ಎ ಸಿ ಅಂತ ತಗೊಂಡಿದೀರಾ ಇಲ್ಲಿ ಸಿ ಎರಡು ತ್ರಿಭುಜಗಳಿಗೆ ಕಾಮನ್ ಆಗಿದೆ ಹೌದಾ ಸಿ ಎರಡು ತ್ರಿಭುಜಗಳಿಗೆ ಕಾಮನ್ ಆಗಿದೆ ಎ ಡಿ ಗೆ ಕಾಮ್ ಸಮ ಇದ್ರೆ ಸಿ ಏನಾಗಿದೆ ಎರಡು ತ್ರಿಭುಜಗಳಿಗೆ ಉಭಯ ಸಾಮಾನ್ಯ ಆಗಿದೆ ಹಾಗಾಗಿ ಸಿ ಇಸ್ ಈಕ್ವಲ್ ಟು ಸಿ ಇಲ್ಲಿ ಇದೊಂದು ಕೋನ ಸಮ ಆಯ್ತು ಇದು ಒಂದು ಕೋನ ಸಮ ಆಯ್ತು ಹಾಗಾಗಿ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಡಿ ಸಿ ಸಮರೂಪ ತ್ರಿಭುಜ ಬಿ ಎ ಸಿ ಅಂತ ಹೇಳ್ತೀವಿ ಓಕೆ ಈಗ ಇವೆರಡು ತ್ರಿಭುಜಗಳು ಸಮರೂಪ ಆದ್ರೆ ಕೋನಗಳು ಸಮ ಇದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತದೆ ಯಾವ ಬಾಹುಗಳು ಸಿ ಎ ಡಿವೈಡೆಡ್ ಬೈ ಸಿ ಬಿ ಓಕೆ ಸಿ ಎ ಸಿ ಎ ಡಿವೈಡೆಡ್ ಬೈ ಸಿ ಬಿ ಇವೆರಡು ಅನುರೂಪ ಬಾಹುಗಳು ಸಿ ಎ ಡಿವೈಡೆಡ್ ಬೈ ಸಿ ಬಿಕ್ವಲ್ ಟು ಸಿಡಿವೈಡೆಡ್ ಬೈ ಸಿ ಇವು ಎರಡು ಬಾಹುಗಳು ಅನುರೂಪ ಬಾಹುಗಳು ಸಿ ಡಿವೈಡೆಡ್ ಬೈ ಸಿ ಎನ್ ಮಾಡೋಣ ಈ ಸಿ ಎನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ ಸಿ ಬಿ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ ಸಿ ಎ ಇಂಟು ಸಿ ಎಸ್ ಈಕ್ವಲ್ ಟು ಸಿಡಿ ಇಂಟು ಸಿ ಆಗತ್ತೆ ಸಿ ಇಂಟು ಸಿ ಮಾಡಿದ್ರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಸಿಡಿ ಇಂಟು ಸಿ ಬಿ ಅರ್ಥ ಆಯ್ತಾ ಇದನ್ನೇ ಅವ್ರು ಸಾಧಿಸೋಕೆ ಹೇಳಿದ್ದು ಇಲ್ಲೇನು ಇಲ್ಲ ಎರಡು ಕೋನ ಸಮ ಇದೆ ಹಾಗಾಗಿ ಇವೆರಡು ಸಮರೂಪ ಆ ಎರಡು ಕೋನ ಸಮ ಇರೋದಕ್ಕೆ ಅನುರೂಪ ಬಾಹುಗಳು ಸಮ ಅನುರೂಪ ಬಾಹುಗಳು ಯಾವ್ದಿದೆ ಸಿ ಎ ಡಿವೈಡೆಡ್ ಬೈ ಸಿ ಬಿ ಡಿವೈಡೆಡ್ ಬೈ ಸಿ ಎ ಇದೆ ಹಾಗಾಗಿ ನೀವು ಸಿ ಎ ಇಂಟು ಸಿ ಎ ಮಾಡಿದ್ರೆ ಅದೇನಾಗತ್ತೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಆಗತ್ತೆ ಓಕೆ ಇದನ್ ಬಿಡ್ಸೋಣ ಇಲ್ಲಿ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ ಹಾಗಾದರೆ ಕಟ್ಟಡದ ಎತ್ತರ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಂಬ ಇದೆ ಆ ಕಂಬ ನೆಲದ ಮೇಲೆ ಆರು ಮೀಟರ್ ಇರುವಂತಹ ಒಂದು ಕಂಬ ನೆಲದ ಮೇಲೆ ಆ ಕಂಬದ ನೆರಳನ್ನ ಉಂಟು ಮಾಡುತ್ತೆ ಅದೆಷ್ಟಿದೆ ನಾಲ್ಕು ಮೀಟರ್ ಇದೆ ಅದೇ ಸಮಯದಲ್ಲಿ ಒಂದು ಕಟ್ಟಡ ಏನ್ ಮಾಡುತ್ತೆ ಕಟ್ಟಡ ಇದೆ ಮೀಟರ್ ಅಂತ ಗೊತ್ತಿಲ್ಲ ಆ ಕಟ್ಟಡದಿಂದ ಉಂಟಾದಂತಹ ನೆರಳೆಷ್ಟಿದೆ ಇಪ್ಪತ್ತೆಂಟು ಮೀಟರ್ ಇದೆ ಹ ಹಾಗಾದ್ರೆ ಏನ್ ಮಾಡ್ಬೇಕು ಕಟ್ಟಡದ ಎತ್ತರವನ್ನ ಕಂಡುಹಿಡೀಬೇಕು ಪ್ರಶ್ನೆ ಅರ್ಥ ಆಯ್ತಾ ಇದು ಕಟ್ಟಡ ಇದು ಸಾರಿ ಕಂಬ ಕಂಬದ ಎತ್ತರ ಆರು ಮೀಟರ್ ಇದ್ರ ನೆರಳೆಲ್ಲಿದೆ ಇಲ್ಲಿದೆ ಇದು ನಾಲ್ಕು ಮೀಟರ್ ಓಕೆ ಈಗ ಇದು ಕಟ್ಟಡ ಎಷ್ಟು ಮೀಟರ್ ನಮ್ಗೆ ಗೊತ್ತಿಲ್ಲ ಸೊ ಇದು ಕಟ್ಟಡ ಎಷ್ಟು ಮೀಟರ್ ಅಂತ ಗೊತ್ತಿಲ್ಲ ಇದ್ರ ಎರಳೆಲ್ಲಿದೆ ಇಲ್ಲಿದೆ ಅದು ಇಪ್ಪತ್ತೆಂಟು ಮೀಟರ್ ಅಂತ ನಮ್ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈ ಪ್ರಶ್ನೆಯ ಪ್ರಕಾರ ನಾವು ಡಯಾಗ್ರಾಮ್ ಅನ್ನು ಹಾಕೊಂಡ್ರೆ ಅದ್ ಹಿಂಗ್ ಬರತ್ತೆ ಈಗ ಈ ಎರಡು ಅಹ್ ಇಲ್ಲಿ ಕಂಬ ಮತ್ತು ಕಟ್ಟಡಕ್ಕೆ ನಾವ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸೂರ್ಯ ಇಲ್ಲಿಂದ ಅಂತ ತಿಳ್ಕೊಳ್ರಿ ಹಾ ಸೂರ್ಯ ಎಲ್ಲಿದ್ದಾನೆ ಸೂರ್ಯನಿಂದ ಕಿರಣಗಳು ಬೀಳ್ತಾವೆ ಇಲ್ಲೆಲ್ಲೋ ಇದ್ದಾನೆ ಸೂರ್ಯ ಸೂರ್ಯನಿಂದ ಕಿರಣಗಳು ಏಕಕಾಲದಲ್ಲಿ ಎರಡು ಕಡೆ ಬೀಳತ್ತೆ ಹಾಗಾಗಿ ಇಲ್ಲಿ ಕಿರಣಗಳು ಬಿದ್ದಾಗ ಏನಾಗತ್ತೆ ಇದು ಕಿರಣ ಬೆಳಕಿನ ಕಿರಣ ಸೊ ನಾವು ಬೆಳಕಿನ ಕಿರಣವನ್ನ ತಗೊಂಡ್ರೆ ಇದು ಒಂದು ತ್ರಿಭುಜ ಉಂಟಾಗತ್ತೆ ಇಲ್ಲಿ ರೈಟ್ ಇಲ್ಲೊಂದು ತ್ರಿಭುಜ ಇಲ್ಲೊಂದು ತ್ರಿಭುಜ ಉಂಟಾಗತ್ತೆ ನಾವೇನ್ ಮಾಡ್ತೀವಿ ನೇರವಾದ ಕಂಬದ ಉದ್ದ ಎಷ್ಟಿದೆ ಎ ಬಿ ಇಸ್ ಈಕ್ವಲ್ ಟು ಆರು ಮೀಟರ್ ಇದೆ ಓಕೆ ನೆರಳಿನ ಉದ್ದ ಬಿಸಿ ನಾಲ್ಕು ಮೀಟರ್ ಗೋಪುರದ ನೆರಳಿನ ಉದ್ದ ಅವ್ರು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಮೀಟರ್ ಅಂತ ಪ್ರಶ್ನೆಯಲ್ಲಿದೆ ಗೊತ್ತಿದೆ ಬಟ್ ನಾವೇನ್ ಕಂಡು ಹಿಡಿಬೇಕೀಗ ಗೋಪುರದ ಎತ್ತರವನ್ನ ಕಂಡು ಹಿಡಿಬೇಕು ಎತ್ತರ ಅಂದ್ರೆ ಯಾವ್ದಿದೆ ಇಲ್ಲಿ ಡಿಇ ಈಗ ಎ ಬಿ ಸಿ ಒಂದು ತ್ರಿಭುಜ ಅದು ಕಂಬದಿಂದ ಉಂಟಾದಂತಹ ನೆರಳು ಅದು ಎ ಬಿ ಸಿ ಇಲ್ಲಿ ಕಟ್ಟಡದಿಂದ ಉಂಟಾದಂತಹ ನೆರಳು ಡಿಇಎಫ್ ಈಗ ಎರಡು ತ್ರಿಭುಜಗಳಿವೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳಲ್ಲಿ ಅರ್ಥ ಮಾಡ್ಕೊಳ್ರಿ ಕೋನ ಸಿ ಏನಿದೆ ಅಲ್ಲ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಯಾಕೆ ಯಾಕಂತಂದ್ರೆ ಸೂರ್ಯನಿಂದ ಏಕಕಾಲದಲ್ಲಿ ಕಿರಣಗಳು ಉಂಟಾ ಬರುತ್ತೆ ಕಿರಣಗಳಿಂದ ಉಂಟಾದಂತಹ ಉನ್ನತ ಕೋನಗಳು ಏನಂತ ಕರಿತೀವಿ ಉನ್ನತ ಕೋನಗಳು ಅಂತ ಕರಿತೀವಿ ಹಾಗಾಗಿ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಇವು ಸಮ ಇದೆ ನೆಕ್ಸ್ಟ್ ಈಗ ಇಲ್ಲಿ ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನ ನೋಡಿದ್ರೆ ಇಲ್ಲಿ ಒಂದು ಲಂಬಕೋನ ಉಂಟಾಗಿದೆ ಇಲ್ಲಿ ಒಂದು ಲಂಬಕೋನ ಉಂಟಾಗಿದೆ ಹಾಗಾಗಿ ಎಲ್ಲಿ ಲಂಬಕೋನ ಉಂಟಾಯ್ತು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ದಾಟ್ಸ್ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಓಕೆ ಆದ್ದರಿಂದ ಇಲ್ಲಿ ಎರಡು ಕೋನಗಳು ಸಮ ಆಯಿತು ಎ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ನಾವೇನ್ ಹೇಳ್ಬೋದು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಅಂತ ಹೇಳ್ಬೋದು ಯಾಕೆ ಎರಡು ಕೋನಗಳು ಸಮ ಆಯ್ತು ಇವೆರಡು ಕೋ ತ್ರಿಭುಜಗಳು ಸಮ ಆದ್ರೆ ಅವುಗಳ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿರ್ತವೆ ಯಾವ ಅನುರೂಪ ಬಾಹುಗಳು ಎ ಬಿ ಗೆ ಡಿಇ ಅನುರೂಪ ಇದೆ ಬಿ ಸಿ ಗೆ ಇ ಎಫ್ ಅನುರೂಪ ಇದೆ ಹೌದಾ ಎ ಬಿ ಗೆ ಡಿಇ ಅನುರೂಪ ಬಾಹು ಬಿ ಸಿ ಎಫ್ ಅನುರೂಪ ಬಾಹು ಹೌದಾ ಈಗ ಎ ಬಿ ಯ ಬೆಲೆ ನಮಗ್ ಗೊತ್ತಿದೆ ಎಷ್ಟಿದೆ ಆರು ಅಂತ ಇದೆ ಡಿಇ ಅಂದ್ರೆ ಅದನ್ ಗೊತ್ತಿಲ್ಲ ನಾವು ಕಂಡುಹಿಡಿಬೇಕು ಅದಕ್ಕೆ ಅದನ್ನ ಎತ್ತರವನ್ನ ಎಚ್ ಅಂತ ತಿಳ್ಕೊಳೋಣ ಸಿಕ್ಸ್ ಡಿವೈಡೆಡ್ ಬೈ ಎಚ್ ಇಸ್ ಈಕ್ವಲ್ ಟು ಬಿ ಸಿ ಅಳತೆ ಎಷ್ಟಿದೆ ನಾಲ್ಕು ಇದೆ ಈಗ ಏನ್ ಮಾಡೋಣ

28 28 yes, Aureole, 42. Tia. 42. ಹಾಗಾಗಿ ಇಲ್ಲಿ ಕಟ್ಟಡದ ಎತ್ತರ ಎಷ್ಟಾಗತ್ತೆ ನಲವತ್ತೆರಡು ಮೀಟರ್ ಆಗತ್ತೆ ಅಂದ್ರೆ ಗೋಪುರ ಅಥವಾ ಕಟ್ಟಡದ ಎತ್ತರ ಅಂತ ಕೇಳಿದಾರಲ್ಲ ಕಟ್ಟಡದ ಎತ್ತರ ಎತ್ತರ ನಲವತ್ತೆರಡು ಮೀಟರ್ ಓಕೆ ಯಾವಾಗ ಈ ಎರಡು ತ್ರಿಭುಜಗಳು ಸಮರೂಪಗಳಾಗತ್ತೆ ಅವಾಗ ಅನುರೂಪ ಬಾಹುಗಳು ಸಮ ಇರ್ತದೆ ಅನುರೂಪ ಬಾಹುಗಳ ಬೆಲೆಗಳು ನಮಗ್ ಗೊತ್ತಿದೆ ಹಾಗಾಗಿ ಅದರ ಸಹಾಯದಿಂದ ನಾವೇನ್ ಮಾಡಬಹುದು ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಬಹುದು ಎಷ್ಟು ಬಂತು ಫಾರ್ಟಿ ಟೂ ಮೀಟರ್ ಬಂತು ಎಸ್ ಒಂದ್ ರಿಕ್ವೆಸ್ಟ್ ನಿಮಗೆ ಸೊ ಒಂದ್ ಫೈವ್ ಮಿನಿಟ್ಸ್ ನಾನು ಬೇಗ ಮುಗಿಸ್ಲಾ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಹಾಸ್ಪಿಟಲ್ ಹೋಗ್ಬೇಕು ಮಗು ಬಹಳ ಅರ್ಥ ಒಂದೇ ನಿಮಿಷ ಇದ್ವಾರ ಲೆಕ್ಕ ಮಾಡಿ ಬಿಟ್ಬಿಡೋಣ ಈಗ ತ್ರಿಭುಜದಲ್ಲಿ ಸಮಧ್ವಿ ಮಗು ತ್ರಿಭುಜ ಎ ಬಿ ಸಿ ಇದೆ ಎ ಬಿ ಇಸ್ ಈಕ್ವಲ್ ಟು ಇ ಯು ಸಿಬನ್ನು ವೃದ್ಧಿಸಿದ ರೇಖೆಯ ಮೇಲಿನ ಬಿಂದು ಯಾವ ಬಿಂದು ಇ ಇದು ಸಿಬಿಯನ್ನ ವೃದ್ಧಿಸಿದ ಮೇಲೆ ಈ ಸಿ ಬಿ ಇಲ್ಲಿದೆ ಸಿಬಿಯನ್ನ ವೃದ್ಧಿಸಿದ್ರೆ ಇಲ್ಲಿ ಬರುತ್ತೆ ಹಾಗಾಗಿ ಈ ಏನಾಗತ್ತೆ ಸಿಬಿ ಅನ್ನ ವೃದ್ಧಿಸಿದ ಮೇಲೆ ಸಿಕ್ಕಂತ ಬಿಂದು ಈಗ ಎಡಿ ಲಂಬ ಬಿ ಸಿ ಎಡಿ ಬಿಸಿಗೆ ಲಂಬ ಇದೆ ಇ ಎಫ್ ಇದು ಎಸಿಗೆ ಲಂಬ ಇದೆ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ನಮ್ಗೆ ಹೌದಾ ಹಾಗಾಗಿ ಎ ಬಿ ಸಿ ಒಂದು ಸಮಧ್ ತ್ರಿಭುಜ ಅಂತ ನಮ್ಗೆ ಗೊತ್ತಿದೆ ಎಲ್ಲಿ ನಮ್ಮ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇರುತ್ತೆ ನಿಮಗೆ ಗೊತ್ತಿದೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಓಕೆ ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಕೋನ ಸಿ ಯಾಕೆ ಯಾಕಂದ್ರೆ ಬಿ ಗೆ ಸಿ ಅನುರೂಪ ಅಭಿಮುಖವಾಗಿರುವಂತಹ ಕೋನಗಳು ಎದುರಿಗಿರುವಂತಹ ಕೋನಗಳು ಬಿ ಇಸ್ ಈಕ್ವಲ್ ಟು ಸಿ ಇವೆರಡು ಸಮ ಇರುತ್ತೆ ಸಮದ್ವಿ ಬಾಹು ತ್ರಿಭುಜದಲ್ಲಿ ಹಾಗಾಗಿ ಇಲ್ಲಿ ಎರಡು ಒಂದು ಬಾಹು ಮತ್ತು ಒಂದು ಕೋನ ಸಮ ಇದೆ ಈಗ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಕೋನಾ ಇ ಸಿ ಎಫ್ ಇ ಸಿ ಎಫ್ ಅಂದ್ರೆ ಬಿ ಈಸ್ ಈಕ್ವಲ್ ಟು ಸಿ ಸಮ ಇದ್ರೆ ಅದನ್ನ ಹೆಂಗ್ ಬರಿತೀವಿ ಎ ಬಿ ಡಿ ಈಸ್ ಈಕ್ವಲ್ ಟು ಇ ಈಕ್ವಲ್ ಟು ಇ ಸಿ ಎಫ್ ಅಂತ ಬರೀತೀರ ಈಗ ಕೋನ ಎ ಡಿ ಬಿಜ್ ಈಕ್ವಲ್ ಟು ಕೋನ ಇ ಎಫ್ ಸಿಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಯಾಕಂದ್ರೆ ಇಲ್ಲಿ ಒಂದು ಲಂಬ ಕೋನ ಉಂಟಾಗತ್ತೆ ಇಲ್ಲಿ ಒಂದು ಲಂಬ ಕೋನ ಉಂಟಾಗತ್ತೆ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಎಫ್ ಇವೆರಡು ಏನಾಗತ್ತೆ ನೈಂಟಿ ಡಿಗ್ರಿ ಆಗತ್ತೆ ಓಕೆ ಮತ್ತಿಲ್ಲಿ ಎ ಡಿ ಲಂಬ ಬಿ ಸಿ ಯಾಕೆ ನೈಂಟಿ ಡಿಗ್ರಿ ಆಗತ್ತೆ ಯಾಕಂತಂದ್ರೆ ಇವು ಲಂಬವಾಗಿದೆ ಓಕೆ ಲಂಬ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಹಿಂಗ್ ಬಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಉಂಟಾಗತ್ತೆ ಬಂಬ ಬಿ ಸಿ ಇ ಎಫ್ ಲಂಬ ಎ ಸಿ ಎಸ್ ಈಕ್ವಲ್ ಟು ಇ ಸಿ ಎಫ್ ಸಮ ಹಾಗಾಗಿ ಇಲ್ಲಿ ಎರಡು ಕೋಣಗಳು ಸಮ ಇದೆ ಯಾವುದು ಡಿ ಮತ್ತು ಎಫ್ ಬಿ ಮತ್ತು ಸಿ ಹಾಗಾಗಿ ಎ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ನಾವೇನ್ ಹೇಳ್ಬೋದು ತ್ರಿಭುಜ ಎ ಸಮರೂಪ ತ್ರಿಭುಜ ಇ ಅಂತ ಎಫ್ ಓಕೆ Okay. I'm gonna stop Marley okay ma am. yes ma thank, you, ma am. Ma am. thank you stop thank you Mary